morning students, how are you all? Hope all are fine. Stay home and stay safe. In our last class, we are completed introduction part of living world. Introduction part of living world alli navu discuss madida topic enu andre, it is nothing but characteristics of living beings. Living beings alli yav tarada characters irutte, ee characters kalana enu madidvi last class alli discuss madidvi. In this class we are discussing the next topic of living world, that is biodiversity. ಹಾಗಾದರೆ ಏನು ಬಯೋಡೈವರ್ಸಿಟಿ? ವರ್ಡ್ ಬಯೋಡೈವರ್ಸಿಟಿ ಅಂದ ಕೂಡಲೇ ನಿಮ್ಮ ಮೈಂಡಲ್ಲಿ ಕೆಲವೊಂದು ಆನ್ಸರ್ಸ್ಗಳು ಹೊಳೆಯುತ್ತೆ. ಬಯೋಡೈವರ್ಸಿಟಿ, ಬಯೋ ಅಂದ ಕೂಡಲೇ ಲಿವಿಂಗ್ ಥಿಂಗ್ಸ್, ಡೈವರ್ಸಿಟಿ ಅಂದ ಕೂಡಲೇ ವೆರೈಟೀಸ್ಗಳನ್ನ ನೋಡ್ತೀವಿ. ದಿ ವೆರೈಟೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಬೀಯಿಂಗ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಎಂಟೈರ್ ಯೂನಿವರ್ಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ ನಮಗೆ ಒಂದೇ ಥರದ ಆರ್ಗ್ಯಾನಿಸಮ್ಸ್ ಇಲ್ಲ. ವಿ ಹ್ಯಾವ್ ಟು ಅಬ್ಸರ್ವ್ ಲಾಟ್ ಆಫ್ ಆರ್ಗ್ಯಾನಿಸಮ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಎಂಟೈರ್ ಯೂನಿವರ್ಸ್ ನೋಡಿ, ಒಂದೇ ಗ್ರೂಪ್ ಆಫ್ ಅನಿಮಲ್ಸ್ಗಳು ಅಥವಾ ಒಂದೇ ವೆರೈಟಿ ಆಫ್ ಪ್ಲಾಂಟ್ಸ್ ಇಲ್ಲ. ವಿ ಹ್ಯಾವ್ ಟು ಅಬ್ಸರ್ವ್ ವೆರೈಟಿ ಆಫ್ ಅನಿಮಲ್ಸ್ ಮತ್ತು ವೆರೈಟಿ ಆಫ್ ಪ್ಲಾಂಟ್ಸ್ಗಳನ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದರೆ ನಾವೇನು ಲಿವಿಂಗ್ ಥಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ದೀವಿ, ಆ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಏನಾಗಿದೆ, ವೆರೈಟಿಗಳು ಪ್ರೆಸೆಂಟ್ ಇದೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ಬಯೋಡೈವರ್ಸಿಟಿ ಅಂದ ಕೂಡಲೇ ನಾವು ಅದಕ್ಕೆ ಡೆಫಿನೇಷನ್ ಬರೆಯೋದಾರೆ. ಈಗ ಡೆಫಿನೇಷನ್ ನೋಡಿ, ವೆರೈಟಿ ಆಫ್ ದಿ ಲೈಫ್ ಫಾರ್ಮ್ಸ್ ಎಕ್ಸಿಸ್ಟಿಂಗ್ ಆನ್ ಅರ್ತ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಅಂದರೆ ಲೈಫ್ ಫಾರ್ಮ್ಸಲ್ಲಿ ವೆರೈಟೀಸ್ಗಳಿದೆ. ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಎಕ್ಸಿಸ್ಟಿಂಗ್ ಆನ್ ದಿ ಅರ್ತ್ ಈಸ್ ಕಾಲ್ಡ್ ಬಯೋಡೈವರ್ಸಿಟಿ ಅಂತ ಹೇಳಿ ಟರ್ಮ್ ಯೂಸ್ ಮಾಡ್ತೀವಿ. ಅಥವಾ ದಿ ಸಮ್ ಟೋಟಲ್ ಸ್ಪೀಷೀಸ್ ರಿಚ್ನೆಸ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಅಂದರೆ ನಾವೇನು ಎಂಟೈರ್ ಯೂನಿವರ್ಸ್ ಅಥವಾ ಅರ್ಥಲ್ಲಿ ನೋಡ್ತಾ ಹೋದಾಗ ಸ್ಪೀಷೀಸ್ಗಳ ರಿಚ್ನೆಸ್ ಇದೆ, ವೆರೈಟಿಗಳು ಪ್ರೆಸೆಂಟ್ ಇದೆ, ದಟ್ ಒನ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಬಯೋಡೈವರ್ಸಿಟಿ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಡೆಫಿನೇಷನ್ ನೀಟಾಗಿ ನೆನ್ಪಿಟ್ಕೊಳ್ಳಿ, ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಎಕ್ಸಿಸ್ಟಿಂಗ್ ಆನ್ ದಿ ಅರ್ತ್ is called biodiversity, or the sum total species richness is also called biodiversity antel navu en martivi use martivi term. Next nodi, the term biodiversity was first coined by Walter and Rosen anno ond scientist en madidru ee biodiversity anno ond term na en madidru first introduce maadkotru. Okay, ಈಗ ರೀಸೆಂಟ್ ಇಯರ್ ಸರ್ವೆ ಪ್ರಕಾರ ನೋಡ್ತಾ ಹೋದರೆ ಬಯೋಡೈವರ್ಸಿಟಿ ಅಂದ ಕೂಡಲೇ ನಾವು ವೆರೈಟಿ ಅಂತ ಕರೆದ್ವಿ. ಹಾಗಾದರೆ ಎಷ್ಟು ಸ್ಪೀಷೀಸ್ಗಳಿದೆ ಅರ್ತಲ್ಲಿ, ಯೂನಿವರ್ಸಲ್ಲಿ ನಾವು ಎಷ್ಟು ಸ್ಪೀಷೀಸ್ ನೋಡ್ಬೋದು ಅಂದರೆ, ರೀಸೆಂಟ್ಲಿ ಎಸ್ಟಿಮೇಟೆಡ್ ದಟ್ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 8.7 million ಸ್ಪೀಷೀಸ್ ಆನ್ ಅರ್ತ್. ಅರ್ಥಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ರೀಸೆಂಟ್ ಎಸ್ಟಿಮೇಷನ್ 8.7 million ಸ್ಪೀಷೀಸ್ ಆರ್ ಪ್ರೆಸೆಂಟ್ ಆನ್ ಅರ್ತ್. ಇನ್ 8.7 million 6.5 million ಸ್ಪೀಷೀಸ್ ಆನ್ ಲ್ಯಾಂಡ್, 6.5 million ಸ್ಪೀಷೀಸ್ ಆನ್ ಲ್ಯಾಂಡ್ ಆ್ಯಂಡ್ 2.2 million ಸ್ಪೀಷೀಸ್ ಇನ್ ಓಷನ್ಸಲ್ಲಿ ಏನಾಗಿದೆ, ಪ್ರೆಸೆಂಟ್ ಇದೆ. ಬಟ್ ಒಂದು ಡ್ರಾಬ್ಯಾಕ್ ಏನು ಅಂದರೆ, ನಾವು ಸ್ಪೀಷೀಸ್ಗಳ ನಂಬರ್ಸ್ನ ನೀಟಾಗಿ ಮೆನ್ಷನ್ ಮಾಡ್ತಿದ್ವಿ. 8.7 ಇದೆ, ಅದರಲ್ಲಿ 8.7 6.5 ಏನಾಗಿದೆ ಲ್ಯಾಂಡಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ, 2.2 ಏನಾಗಿದೆ ವಿ ಹ್ಯಾವ್ ಟು ಸೀನ್ ಇನ್ ಓಷನ್ಸಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ. ಬಟ್ ಏನಾಗ್ತಿದೆ ಅಂದರೆ, ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಬಿಕಾಸ್ ಆಫ್ ದಿ ಹ್ಯೂಮನ್ ಆ್ಯಕ್ಟಿವಿಟಿ, ಹ್ಯೂಮನ್ ಡಿಸ್ಟರ್ಬೆನ್ಸ್, ಲಾಟ್ ಆಫ್ ಸ್ಪೀಷೀಸ್ ನಂಬರ್ ಈಸ್ ಗ್ರ್ಯಾಜುವಲಿ ರೆಡ್ಯೂಸಸ್ ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಪೀಷೀಸ್ ಆರ್ ಮೂವ್ ಟುವರ್ಡ್ಸ್ ದಿ ಎಕ್ಸ್ಟಿಂಟ್ ಕಡೆ ಏನಾಗ್ತಿದೆ, ಮೂವ್ ಆಗ್ತಿದೆ. ಹಾಗಾಗಿ ನಾವು ಎಂಟೈರ್ ಯೂನಿವರ್ಸಲ್ಲಿ ಅನಿಮಲ್ಸ್ಗಳನ್ನ ಪ್ಲ್ಯಾಂಟ್ಸ್ಗಳನ್ನ ಸೇವ್ ಮಾಡ್ಕೊಳ್ಳೇಬೇಕು. ಇದೇ ಥರ ಹ್ಯೂಮನ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು, ಎನ್ವೈರನ್ಮೆಂಟ್ನ ನಾವು ತುಂಬ ಎಫೆಕ್ಟ್ ಮಾಡ್ತಾ ಹೋದರೆ ತುಂಬ ಸ್ಪೀಷೀಸ್ಗಳನ್ನ ನಾವೇನು ಮಾಡ್ತೀವಿ, ಅರ್ತಿಂದ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಎನ್ವೈರನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದು ಏನಾಗಿರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಅಬ್ಸರ್ವ್ ಮಾಡ್ತಾ ಹೋದರೆ ನೀಡ್ ಫಾರ್ ಕ್ಲಾಸಿಫಿಕೇಶನ್. ಈಗ ವೆರೈಟಿ ಆಫ್ ಅನಿಮಲ್ಸ್ ಅಂತ ಹೇಳಿದೆ, ವೆರೈಟಿ ಆಫ್ ಅನಿಮಲ್ಸ್ ಇದೆ. ಈ ವೆರೈಟಿ ಆಫ್ ಅನಿಮಲ್ಸ್ನ ನಾವು ಸ್ಟಡಿ ಮಾಡಬೇಕಂದ್ರೆ ನಮಗೆ ಕ್ಲಾಸಿಫಿಕೇಶನ್ ಬೇಕೇ ಬೇಕು. ಅದನ್ನು ಕ್ಲೀನಾಗಿ ನಾವೇನು ಮಾಡ್ತೀವಿ, ಗ್ರೂಪ್ ಮಾಡ್ಕೊತೀವಿ. ಬಟ್ ಓಲ್ಡನ್ ಡೇಸಲ್ಲಿ ಕ್ಲಾಸಿಫಿಕೇಶನ್ನ ಯಾವ ಥರ ಫಾಲೋ ಮಾಡ್ತಾಯಿದ್ರು, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗಾದರೆ ನಿಮಗೆಲ್ಲ ಗೊತ್ತಿದೆ, ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್, ಕ್ಲಾಸಿಫಿಕೇಶನ್ ಅಂದ ಕೂಡಲೇ ಆರ್ ಎಚ್ ವಿಟೇಕರ್, ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡ್ತಿದ್ದೀವಿ, ಪ್ರೆಸೆಂಟ್ಲಿ ನಾವು ಫಾಲೋ ಮಾಡ್ತಿದ್ದೀವಿ. ಆ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ನ ಲೀಸ್ಟ್ ಹೇಳಿ ಅಂದರೆ ನಿಮಗೆ ಗೊತ್ತಿದೆ ಯಾವುದ್ಯಾವುದು ಅಂದರೆ, ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಈ ಫೈವ್ ಕಿಂಗ್ಡಮ್ ಆಫ್ ಸಿಸ್ಟಮ್ನ ನಾವೇನು ಮಾಡ್ತಿದ್ವಿ, ಈಗ ಫಾಲೋ ಮಾಡ್ತಿದ್ದೀವಿ. ಬಟ್ ಓಲ್ಡನ್ ಡೇಸಲ್ಲಿ ಹೇಗೆ ಮಾಡಿದ್ರು,
ಯಾವತರ ಫಾಲೋ ಅಪ್ ಮಾಡ್ತಾ ಬಂದು ಅಂದ್ರೆ ಅದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ನೀಡ್ ಫಾರ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ವೆನ್ ಎ ಲಾರ್ಜ್ ನಂಬರ್ ಆಫ್ ಡಿಸಿಮಿಲರ್ ಆಬ್ಜೆಕ್ಟ್ಸ್ ಆರ್ ಕಲೆಕ್ಟೆಡ್ ಡಿಸಿಮಿಲರ್ ಆಬ್ಜೆಕ್ಟ್ಸ್ ನಾವು ಯಾವಾಗ ಕಲೆಕ್ಟ್ ಮಾಡ್ತೀವಿ ಬಟ್ ನಾವು ಅದನ್ನ ಯಾವ ತರ ಗ್ರೂಪ್ ಮಾಡ್ತೀವಿ ಅಂದ್ರೆ ಆನ್ ದಿ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆರ್ ಡಿಸಿಮಿಲಾರಿಟೀಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಐಡೆಂಟಿಫೈ ಮಾಡ್ತಾ ತುಂಬಾ ಡಿಸಿಮಿಲರ್ ಕ್ಯಾರೆಕ್ಟರ್ಸ್ ಗಳನ್ನ ಅಥವಾ ಆಬ್ಜೆಕ್ಟ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಈ ಡಿಸಿಮಿಲರ್ ಆಬ್ಜೆಕ್ಟ್ ನ ಕಲೆಕ್ಟ್ ಮಾಡ್ಕೊಂಡಾಗ ನೀವು ಫಸ್ಟ್ ಮಾಡುವಂತ ಕ್ಯಾರೆಕ್ಟರ್ಸ್ ಅಥವಾ ಥಿಂಗ್ಸ್ ಏನು ಅಂದ್ರೆ ಅದನ್ನ ಗ್ರೂಪ್ ಮಾಡ್ತೀರಾ ಗ್ರೂಪಿಂಗ್ ಯಾವ ತರ ಅಂದ್ರೆ ಸಿಮಿಲಾರಿಟೀಸ್ ಮತ್ತೆ ಡಿಸಿಮಿಲಾರಿಟೀಸ್ ಬೇಸಿಸ್ ಮೇಲೆ ಏನ್ ಮಾಡ್ತೀರಾ ಅದನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೀರಾ ಡಿವೈಡ್ ಮಾಡೋದು ಏನಕ್ಕೋಸ್ಕರ ಅಂದ್ರೆ ಟು ಅವಾಯ್ಡ್ ದಿ ಕನ್ಫ್ಯೂಷನ್ ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತೀರಾ ಕಂಪ್ಲೀಟ್ ಆಗಿ ನೀವೇನು ಕಲೆಕ್ಟ್ ಮಾಡಿರುವಂತ ಆಬ್ಜೆಕ್ಟ್ಸ್ ನ ಕ್ಲೀನ್ ಆಗಿ ಏನ್ ಮಾಡ್ತೀರಾ ಸಪರೇಟ್ಸ್ ಮಾಡ್ತೀರಾ ಇಲ್ಲೂ ಅಷ್ಟೇ ಅನಿಮಲ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಏನ್ ಮಾಡ್ತೀವಿ ಇಲ್ಲಿ ಮೈನ್ ಥಿಂಗ್ ಸಿಮಿಲಾರಿಟಿ ಮತ್ತೆ ಡಿಸಿಮಿಲಾರಿಟೀಸ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ ಅದನ್ನ ಸಪರೇಟ್ ಮಾಡ್ತೀವಿ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ಏನು ಲಿವಿಂಗ್ ಥಿಂಗ್ಸ್ ಅಬ್ಸರ್ವ್ ಮಾಡ್ತೀರಾ ಈ ಲಿವಿಂಗ್ ಥಿಂಗ್ಸ್ ನ ಆನ್ ದಿ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆರ್ ಡಿಸಿಮಿಲಾರಿಟೀಸ್ ಬೇಸಿಸ್ ಮೇಲೆ ಏನ್ ಮಾಡಿದ್ವಿ ಸಪರೇಟ್ ಮಾಡಿದ್ವಿ ಸಪರೇಟ್ ಮಾಡಿ ಅದನ್ನ ನಾವು ನೀಟಾಗಿ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ ಓಕೆ ಇಲ್ಲಿ ನೋಡಿ ಪಾಯಿಂಟ್ ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ವೆನ್ ಲಾರ್ಜ್ ನಂಬರ್ ಆಫ್ ಡಿಸಿಮಿಲರ್ ಆಬ್ಜೆಕ್ಟ್ಸ್ ಆರ್ ಕಲೆಕ್ಟೆಡ್ ಇಟ್ ಈಸ್ ನ್ಯಾಚುರಲ್ ಫಾರ್ ಅಸ್ ಟು ಪ್ಲೇಸ್ them in a group of according to their similarities and dissimilarities this help us to identify the right thing at a right place avoid confusion and creates order in disorders this act of categorization is called classification ಅಂತ ಹೇಳಿ ಕರಿತೀವಿ ಸಿಂಪಲ್ ಆಗಿ ಈ ವರ್ಡ್ ಗಳನ್ನ ಅಥವಾ ಈ ಕಾನ್ಸೆಪ್ಟ್ ನ ಏನು ಸ್ಲೈಡ್ ಇದೆ ಅರ್ಥ ಮಾಡ್ಕೊಂತೀರಾ ಅಂದ್ರೆ ನಾವು ಆರ್ಗ್ಯಾನಿಸಮ್ನ ಏನು ಲಿವಿಂಗ್ ಥಿಂಗ್ಸ್ ಅಬ್ಸರ್ವ್ ಮಾಡ್ತೀರಾ ಈ ಲಿವಿಂಗ್ ಥಿಂಗ್ಸ್ ನ ಐಡೆಂಟಿಫೈ ಮಾಡ್ತಾ ನಾವೇನ್ ಮಾಡ್ತೀವಿ ಅಂದ್ರೆ ಸಿಮಿಲಾರಿಟೀಸ್ ಮತ್ತೆ ಡಿಸಿಮಿಲಾರಿಟೀಸ್ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿ ಅದನ್ನ ನೀಟಾಗಿ ಏನ್ ಮಾಡ್ತೀವಿ ಗ್ರೂಪ್ ಮಾಡಿ ಸ್ಟಡಿ ಮಾಡ್ಕೊಂತೀವಿ ಅಗೈನ್ ಆ ಏನು ಅರೇಂಜ್ಮೆಂಟ್ ಇದೆ ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಕ್ಲಾಸಿಫಿಕೇಶನ್ ಅಂತ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಹಾಗಾದ್ರೆ ಓಲ್ಡನ್ ಡೇಸ್ ಅಲ್ಲಿ ಕ್ಲಾಸಿಫಿಕೇಶನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಫ್ರಮ್ ಟೈಮ್ ಟು ಟೈಮ್ ಟ್ಯಾಕ್ಸೋನಮಿಸ್ಟ್ ಪ್ರಪೋಸ್ಡ್ ಡಿಫ್ರೆಂಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಲ್ಲಿ ನೋಡಿ ಟ್ಯಾಕ್ಸೋನಮಿಸ್ಟ್ ಅಂತ ಹೇಳಿ ಕರಿತೀವಿ ಟ್ಯಾಕ್ಸೋನಮಿಸ್ಟ್ ಅಂದ ಕೂಡಲೇ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಇನ್ ದಿ ಕ್ಲಾಸಿಫಿಕೇಶನ್ ಕ್ಲಾಸಿಫಿಕೇಶನ್ ಬಗ್ಗೆ ಯಾರು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಿರ್ತಾರೆ ದಟ್ ಸೈಂಟಿಸ್ಟ್ ಆರ್ ಕನ್ಸಿಡರ್ ಆಸ್ ಎ ಟ್ಯಾಕ್ಸೋನಮಿಸ್ಟ್ ಅಂತ ಹೇಳಿ ಕರಿತೀವಿ ಅಂದ್ರೆ ಕಂಪ್ಲೀಟ್ ಕ್ಲಾಸಿಫಿಕೇಶನ್ ಬಗ್ಗೆ ಐಡಿಯಾ ಕೊಡುವಂತವ್ರನ್ನ ನಾವೇನಂತ ಹೇಳ್ತೀವಿ ಟ್ಯಾಕ್ಸೋನಮಿಸ್ಟ್ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ಇಂಡಿಕೇಟ್ ಮಾಡ್ತೀವಿ ಓಕೆ ಫ್ರಮ್ ಟೈಮ್ ಟು ಟೈಮ್ ಟ್ಯಾಕ್ಸೋನಮಿಸ್ಟ್ ಪ್ರಪೋಸ್ಡ್ ಡಿಫ್ರೆಂಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಆ ಡಿಫ್ರೆಂಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನ್ ಮಾಡಿದ್ವಿ ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ವಿ ಫಸ್ಟ್ ಒನ್ ಆರ್ಟಿಫಿಷಿಯಲ್ ನ್ಯಾಚುರಲ್ ಅಂಡ್ ಫೈಲೋಜೆನೆಟಿಕ್ ತ್ರೀ ಸಿಸ್ಟಮ್ ಆರ್ ಕ್ಲಾಸಿಫಿಕೇಶನ್ ಯೂಸ್ ಮಾಡುವಂತ ತ್ರೀ ಸಿಸ್ಟಮ್ಸ್ ಯಾವುದು ಅಂದ್ರೆ ಫಸ್ಟ್ ಒನ್ ಆರ್ಟಿಫಿಷಿಯಲ್ ಸೆಕೆಂಡ್ ಒನ್ ನ್ಯಾಚುರಲ್ ಅಂಡ್ ಥರ್ಡ್ ಒನ್ ಫೈಲೋಜೆನೆಟಿಕ್ ಹಾಗಾದ್ರೆ ಫಸ್ಟ್ ಒನ್ ಅಬ್ಸರ್ವ್ ಮಾಡೋಣ ಆರ್ಟಿಫಿಷಿಯಲ್ ಸಿಸ್ಟಮ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಅಂದ್ರೆ ನಮಗೆ ಈಸಿಯಾಗಿ ರೆಕಗ್ನೈಸ್ ಮಾಡುವಂತಹ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಯಾವ್ದು ಡಿಪೆಂಡ್ ಆಗಿದೆ ಆರ್ಟಿಫಿಷಿಯಲ್ ಸಿಸ್ಟಮ್ ಏನಾಗಿದೆ ಡಿಪೆಂಡ್ ಆಗಿದೆ ಈ ನೋಡಿ ಈ ಪಾಯಿಂಟ್ ನ ನೀಟ್ ನೋಟ್ ಮಾಡ್ಕೊಳ್ಳಿ ಕ್ಲಾಸಿಫಿಕೇಶನ್ ವಾಸ್ ಬೇಸ್ಡ್ ಆನ್ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಅಂದ್ರೆ ನಮಗೆ ಈಸಿಯಾಗಿ ರೆಕಗ್ನೈಸ್ ಆಗುವಂತ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನಾದ್ರೂ ನಾವು ಕ್ಲಾಸಿಫೈ ಮಾಡಿದ್ರೆ ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಓಲ್ಡನ್ ಡೇಸ್ ಅಲ್ಲಿ ಫಾಲೋ ಮಾಡ್ತೀವಿ ಓಕೆ ಇಟ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಥಿಯೋಪ್ರಾಸ್ಟಸ್ ಇದನ್ನ ಫಸ್ಟ್ ಅಂದ್ರೆ ಏನು ನಾವು ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ ಈ ಆರ್ಟಿಫಿಷಿಯಲ್ ಸಿಸ್ಟಮ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಯಾರು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಥಿಯೋಪ್ರಾಸ್ಟಸ್ ಏನ್ ಮಾಡಿದ್ರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಮತ್ತೆ ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ಗೊತ್ತಿದೆ ಥಿಯೋಪ್ರಾಸ್ಟಸ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಬಾಟನಿ ಅಂತ ಹೇಳಿ ಕರಿತೀವಿ ಥಿಯೋಪ್ರಾಸ್ಟಸ್ ನ ಯಾಕಂದ್ರೆ ಫಸ್ಟ್ ನಾವು ಬಯಾಲಜಿನ ಸ್ಟಡಿ ಮಾಡ್ತಾ ಬಯಾಲಜಿನ ಏನ್ ಮಾಡ್ತೀವಿ ಒಂದು ಬಾಟನಿ ಅಂಡ್ ಇನ್ನೊಂದು ಜುವಾಲಜಿ ಅಂತೇಳಿ ಡಿವೈಡ್ ಮಾಡ್ತೀವಿ ದಿ ಥಿಯೋಪ್ರಾಸ್ಟಸ್ ವಾಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಬಾಟನಿ ಅಂತ ಹೇಳಿ ಕರಿತೀವಿ ಅಂಡ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಆರ್ಟಿಫಿಷಿಯಲ್ ಸಿಸ್ಟಮ್ ಏನ್ ಮಾಡಿದ್ರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಓಕೆ ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಬಾಟನಿ ಅಂದ್ರೆ ನಿಮಗೆ ಗೊತ್ತಿದೆ ದಿ ಸ್ಟಡಿ ಆಫ್ ಪ್ಲಾಂಟ್ಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಬಾಟನಿ ಅಂತೇಳಿ ಕರಿತೀವಿ ಅಂಡ್ ಥಿಯೋಪ್ರಾಸ್ಟಸ್ ಮೊನೋಗ್ರಾಫ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಥೀಸಿಸ್ ಅಥವಾ ಆರ್ಟಿಕಲ್ಸ್ ಅಂತೇಳಿ ಕರಿತೀವಿ ಗೊತ್ತಾಗ್ತಿದೆಯಲ್ಲ ಥಿಯೋಪ್ರಾಸ್ಟಸ್ ಮೊನೋಗ್ರಾಫ್ ಇಸ್ ಕಾಲ್ಡ್
ಇಸ್ಟೋರಿಯಾ ಪ್ಲಾಂಟರಮ್ ಅಂತೇಳಿ ಕರಿತೀವಿ. ಇದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಥಿಯೋಪ್ರಾಸ್ಟಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಬಾಟ್ನಿ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಥಿಯೋಪ್ರಾಸ್ಟಸ್ ಮೊನೋಗ್ರಾಫ್ ಇಸ್ ಕಾಲ್ಡ್ ಇಸ್ಟೋರಿಯಾ ಪ್ಲಾಂಟರಮ್ ಅಂತೇಳಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅಂದರೆ ಏನು ಕಂಪ್ಲೀಟ್ ಸ್ಟಡಿ ಮಾಡಿದ್ರು, ಅಗೈನ್ ಇವ್ರ ಮೈನ್ ಕ್ಲಾಸಿಫಿಕೇಶನ್ ನೋಡಿ, ಪ್ಲಾಂಟ್ಸ್ ವಿಚ್ ಆರ್ ಡಿವೈಡೆಡ್ ಇನ್ ಟು ಫೋರ್ ಗ್ರೂಪ್ಸ್ ಆಗಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಅಂದರೆ ಒಂದು ಟ್ರೀ, ಶ್ರಬ್ಸ್, ಅಂಡರ್ ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಅಂತೇಳಿ ಡಿವೈಡ್ ಮಾಡಿದ್ರು. ಗೊತ್ತಾಗ್ತಿದ್ದಿಲ್ಲ, ಇವರ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್, ಅಂದರೆ ಇವರ ಕ್ಲಾಸಿಫಿಕೇಶನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ದಿ ಪ್ಲಾಂಟ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇನ್ ಟು ಫೋರ್ ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡ್ಬೋದು. ಯಾವುದ್ಯಾವುದು ಅಂದರೆ ಟ್ರೀ, ಶ್ರಬ್ಸ್, ಅಂಡರ್ ಶ್ರಬ್ಸ್ ಆ್ಯಂಡ್ ಹರ್ಬ್ಸ್ ಅಂತೇಳಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಇದು ಯಾರು ಕೊಟ್ಟಿದ್ದಂದರೆ ಥಿಯೋಪ್ರಾಸ್ಟಸ್, ಬಟ್ ಥಿಯೋಪ್ರಾಸ್ಟಸ್ ಇಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಬಾಟ್ನಿ ಅಂತೇಳಿ ಕರಿತೀವಿ. ಆ್ಯಂಡ್ ಅವರ ಮೊನೋಗ್ರಫಿ ಯಾವುದು ಅಂದರೆ ಇಸ್ಟೋರಿಯಾ ಪ್ಲಾಂಟರಮ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಫಸ್ಟ್ ಸೈಂಟಿಸ್ಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸೈಂಟಿಸ್ಟ್ ಅಬ್ಸರ್ವ್ ಮಾಡಿದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ನೋಡಿ, ಫಸ್ಟ್ ನಾವು ನೇಮ್ ಕೇಳಿದ ಕೂಡಲೇ ಅರಿಸ್ಟಾಟಲ್ ಇಸ್ ಫಾದರ್ ಆಫ್ ಬಯಾಲಜಿ. ಫಾದರ್ ಆಫ್ ಬಯಾಲಜಿ ಯಾರು? ಅರಿಸ್ಟಾಟಲ್. ಆ್ಯಂಡ್ ಅರಿಸ್ಟಾಟಲ್ ಕ್ಲಾಸಿಫೈಡ್ ಅನಿಮಲ್ ಕಿಂಗ್ಡಮ್ ಇನ್ ಟು ಟೂ ಮೇಜರ್ ಡಿವಿಷನ್. ಟೂ ಮೇಜರ್ ಡಿವಿಷನ್ಸ್ ಮಾಡಿದ್ರು ಯಾರು? ಅರಿಸ್ಟಾಟಲ್. ಆ್ಯಂಡ್ ಅರಿಸ್ಟಾಟಲ್ ಈಸ್ ಕನ್ಸಿಡರ್ ಆಸ್ ಫಾದರ್ ಆಫ್ ಬಯಾಲಜಿ ಅಂತೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಅನಿಮಲ್ ಕಿಂಗ್ಡಮ್ ಹ್ಯಾಸ್ ಟೂ ಮೇಜರ್ ಡಿವಿಷನ್. ಫಸ್ಟ್ ಒನ್ ಯಾವುದು ಅಂದರೆ ಅನೈಮಾ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅನೈಮಾ ಅಂತೇಳಿ ಏನು ಮಾಡಿದೆ, ಡಿವೈಡ್ ಮಾಡಿದೆ ಅಕಾರ್ಡಿಂಗ್ ಟು ದಿ ಅರಿಸ್ಟಾಟಲ್. ನೋಡಿ, ಓಲ್ಡನ್ ಡೇಸಲ್ಲಿ ಹೇಗೆ ಕ್ಲಾಸಿಫೈ ಮಾಡ್ಕೊಬಂದ್ರು ಅಂತೇಳಿ, ಅಕಾರ್ಡಿಂಗ್ ಟು ದಿ ಅರಿಸ್ಟಾಟಲ್ ಟೂ ಮೇಜರ್ ಡಿವಿಷನ್. ಒನ್ ಈಸ್ ಅನೈಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅನೈಮಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಅನೈಮಾ ಮೀನ್ಸ್ ಆರ್ಗ್ಯಾನಿಸಮ್ ವಿತೌಟ್ ರೆಡ್ ಬ್ಲಡ್. ಆರ್ಗ್ಯಾನಿಸಮ್ ವಿತೌಟ್ ರೆಡ್ ಬ್ಲಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅನೈಮಾ ಅಂತೇಳಿ ಕರಿತೀವಿ. ಆರ್ಗ್ಯಾನಿಸಮ್ ವಿತ್ ರೆಡ್ ಬ್ಲಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅನೈಮಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ಥರದ ಕ್ಲಾಸಿಫಿಕೇಶನ್ ಕೊಟ್ಟಿದ್ದೆ ಯಾರು? ಅರಿಸ್ಟಾಟಲ್. ಅವ್ರು ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ, ಅನೈಮಾ ಈಸ್ ಫರ್ದರ್ ಡಿವೈಡೆಡ್ ಇನ್ ಟು ಒಂದು ಓವಿಪ್ಯಾರಸ್, ಇನ್ನೊಂದು ವಿವಿಪ್ಯಾರಸ್ ಅಂತೇಳಿ ಡಿವೈಡ್ ಮಾಡಿದ್ರು. ಅನೈಮಾ ಇಸ್ ಫರ್ದರ್ ಡಿವೈಡೆಡ್ ಇನ್ ಟು ಓವಿಪ್ಯಾರಸ್, ದಿ ಎಗ್ ಲೈಯಿಂಗ್ ಆರ್ಗ್ಯಾನಿಸಮ್, ವೈವಿಪ್ಯಾರಸ್, ದೋಸ್ ಆರ್ಗ್ಯಾನಿಸಮ್ ಗಿವ್ ಬರ್ಟ್ ಟು ದಿ ಯಂಗ್ ಒನ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ವೈವಿಪ್ಯಾರಸ್ ಅಂತೇಳಿ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ರಿ. ಈ ಕ್ಲಾಸಿಫಿಕೇಶನ್ನ ಕೊಟ್ಟಿದ್ದು ಯಾರು? ಇಟ್ ಈಸ್ ನಥಿಂಗ್ ಬಟ್ ಅರಿಸ್ಟಾಟಲ್. ಓಕೆ, ಈಗ ಫಸ್ಟ್ ಮುಗ್ದಿದ್ದು ಥಿಯೋಪ್ರಾಸ್ಟಸ್, ಸೆಕೆಂಡ್ ಒನ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಕ್ಲಾಸಿಫೈಡ್ ಅನಿಮಲ್ ಕಿಂಗ್ಡಮ್ ಇನ್ ಟು ಟೂ ಮೇಜರ್ ಡಿವಿಷನ್, ಒನ್ ಈಸ್ ಅನೈಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅನೈಮಾ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಸೈಂಟಿಸ್ಟ್ ಯಾರು ಅಂದರೆ ದಟ್ ಈಸ್ ಜಾನ್ ರೇ. ದಿ ಜಾನ್ ರೇ ಕಾಯಿನ್ಡ್ ದಿ ಟರ್ಮ್ ಸ್ಪೀಷೀಸ್. ಸ್ಪೀಷೀಸ್ ಅನ್ನೋ ಒಂದು ಟರ್ಮ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಜಾನ್ ರೇ. ಜಾನ್ ರೇ ವರ್ಕ್ಗಳು ನೋಡಿ, ಕ್ಲಾಸಿಫಿಕೇಶನಲ್ಲಿ ಯಾವ ಥರ ಇದೆ ಅಂದರೆ, ಹಿ ವಾಸ್ ದಿ ಫಸ್ಟ್ ಟು ಡಿವೈಡ್ ಪ್ಲಾಂಟ್ಸ್ ಇನ್ ಟು ಡೈಕಾಟ್ ಆ್ಯಂಡ್ ಮೊನೋಕಾಟ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಡೈಕಾಟ್ ಅಂದರೆ ಟೂ ಕಾಟಿಲಿಡನ್ಸ್, ಮೊನೋಕಾಟ್ ಅಂದರೆ ಸಿಂಗಲ್ ಕಾಟಿಲಿಡನ್ಸ್ ಅಂತೇಳಿ ಕರಿತೀವಿ. ಇವೆಲ್ಲ ಟರ್ಮ್ ಬಗ್ಗೆ ಫಸ್ಟ್ ಐಡಿಯಾ ಕೊಟ್ಟಿದ್ದು ಯಾರು? ಇಟ್ ಈಸ್ ನಥಿಂಗ್ ಬಟ್ ಜಾನ್ ರೇ. ಹಿ ವಾಸ್ ದಿ ಫಸ್ಟ್ ಟು ಡಿವೈಡ್ ಪ್ಲಾಂಟ್ಸ್ ಇನ್ ಟು ಡೈಕಾಟ್ ಆ್ಯಂಡ್ ಮೊನೋಕಾಟ್ ಬೇಸ್ಡ್ ಆನ್ ದಿ ನಂಬರ್ ಆಫ್ ಕಾಟಿಲಿಡನ್. ಕಾಟಿಲಿಡನ್ ಬೇಸಿಸ್ ಮೇಲೆ ಪ್ಲಾಂಟ್ಸ್ನ ಏನು ಮಾಡಿದ್ರು? ಡೈಕಾಟು ಮತ್ತು ಮೊನೋಕಾಟಾಗಿ ಏನು ಮಾಡಿದ್ರು? ಡಿವೈಡ್ ಮಾಡಿದ್ರು. ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ, ಈ ಹ್ಯಾಡ್ ಡಿಸ್ಕ್ರೈಬ್ಡ್ ಮೋರ್ ದ್ಯಾನ್ 18,000 ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇವ್ರು ನೋಡಿ, ಕಾಂಟ್ರಿಬ್ಯೂಷನ್ ಹೇಗಿದೆ ಅಂದರೆ, 18,000 ಪ್ಲಾಂಟ್ಸ್ನ ಮತ್ತು ಅನಿಮಲ್ಸ್ಗಳನ್ನ ಏನು ಮಾಡಿದ್ರು? ಡಿಸ್ಕ್ರೈಬ್ ಮಾಡಿದ್ರು. ನಮಗೀಗ ಪ್ರೆಸೆಂಟು ಒಂದು 10 ಪ್ಲಾಂಟ್ ನೇಮು, ಒಂದು 10 ಅನಿಮಲ್ ನೇಮ್ ಹೇಳಿ ಅಂದರೆ ತುಂಬ ಯೋಚನೆ ಮಾಡ್ತೀವಿ, ಮರ್ತೋಗಿದೆ, ನೆನಪಲ್ಲಿಲ್ಲ, ಯಾವಾಗಲೂ ಕೇಳಿದ್ದೆ ಅಂತ ನಾವು ಆನ್ಸರ್ ಮಾಡಿಬಿಡ್ತೀವಿ. ಬಟ್ ನೋಡಿ, ಜಾನ್ ರೇ ಡಿಸ್ಕ್ರೈಬ್ ಮೋರ್ ದ್ಯಾನ್ 18,000 ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಏನು ಮಾಡಿದ್ರು? ಡಿಸ್ಕ್ರೈಬ್ ಮಾಡಿದ್ರು ಇನ್ ಇಸ್ ಬುಕ್. ಆ ಬುಕ್ ಯಾವುದಂದ್ರೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಹಿಸ್ಟೋರಿಯಾ ಜನರಾಲಿಸ್ ಪ್ಲಾಂಟರಮ್ ಅಂತೇಳಿ. ಇದು ಯಾರ ಬುಕ್ಕು? ಇಟ್ ಈಸ್ ನಥಿಂಗ್ ಬಟ್ ಜಾನ್ ರೇ ಬುಕ್. ಆ ಜಾನ್ ರೇ ಬುಕ್ಕಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಶನ್ ಸಿಗುತ್ತಂದ್ರೆ, ಮೋರ್ ದ್ಯಾನ್
18,000s of plants matte animals bagge en madidare complete description en madidare provide madidare. This is about the third scientist. Okay, more than scientist aitu Theophrastus, Aristotle, John Ray namge en describe madidare andre dicot matte monocot on the basis of cotyledons and he discovered more than 18,000 plants and animals. Your book Historia Generalis Plantarum ಅಂತ ನಾವು ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿ ನೆಕ್ಸ್ಟ್ ಸೈಂಟಿಸ್ಟ್ ಓಕೆ ನೋಡಿ, ನೆಕ್ಸ್ಟ್ ಸೈಂಟಿಸ್ಟ್ ಕ್ಯಾರ್ಲಸ್ ಲಿನೇಯಸ್. ಇವರು ತುಂಬಾ ಗ್ರೇಟ್ ಕಾಂಟ್ರಿಬ್ಯೂಷನ್. ಓಕೆ, ಲಿನೇಯಸ್, ದಿ ಲಿನೇಯಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸನಮಿ ಅಂತೇಳಿ ಕರೆದಿವಿ. ಪಾಯಿಂಟ್ ನ ನೀಟ್ ನೋಟ್ ಮಾಡ್ಕೊಳ್ಳಿ, ಯಾವಾಗಲೂ ನೆನಪಿರ್ಬೇಕಿದು. ದಿ ಲಿನೇಯಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸನಮಿ ಅಂತೇಳಿ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂಡ್ ದಿ ಲಿನೇಯಸ್ ಡಿಸ್ಕ್ರೈಬ್ 7,300 ಸ್ಪೀಶೀಸ್ ಪ್ಲಾಂಟ್ಸ್ ಇನ್ ಇಸ್ ಬುಕ್ ಸ್ಪೀಶೀಸ್ ಪ್ಲಾಂಟರಮ್. ಬುಕ್ ನೇಮ್ ನ ನೀಟ್ ನೋಟ್ ಮಾಡ್ಕೊಳ್ಳಿ. ದಿ ಲಿನೇಯಸ್ ಇಸ್ ಕನ್ಸಿಡರ್ ಆಸ್ ಫಾದರ್ ಆಫ್ ಟ್ಯಾಕ್ಸನಮಿ. ಲಿನೇಯಸ್ ಇಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸೋನಮಿ ಅಂಡ್ ಹಿ ಡಿಸ್ಕ್ರೈಬ್ 7,300 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇನ್ ಹಿಸ್ ಬುಕ್ ಸ್ಪೀಶೀಸ್ ಪ್ಲಾಂಟರ್. ನಮ್ಮ ಬುಕ್ಕಲ್ಲಿ ಏನು ಮಾಡಿದರೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದರೆ ಇದು ಲಿನೇಯಸ್ನ ಬುಕ್. ಓಕೆ, ನೆಕ್ಸ್ಟ್ ನೋಡಿ, ಈ ಆಲ್ಸೋ ಕ್ಲಾಸಿಫೈಡ್ ಲೈಫ್ ಇನ್ ಟು ಟೂ ಕಿಂಗ್ಡಮ್, ಪ್ಲಾಂಟೆ ಅಂಡ್ ಅನಿಮೇಲಿಯಾ. ಓಕೆ, ಟೂ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ಯಾರೋ, ಇಟ್ ಈಸ್ ನಥಿಂಗ್ ಬಟ್ ಲಿನೇಯಸ್. ಬಟ್ ನಾವೀಗ ಪ್ರೆಸೆಂಟ್ ಫಾಲೋ ಮಾಡ್ತಿರೋದು ಆರ್ ಎಚ್ ವಿಟಿ ಕರೆದು ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್. ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂದ್ಕೂಡಲೆ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ ಈಗ ನಾವು ಪ್ರೆಸೆಂಟ್ ಫಾಲೋ ಮಾಡ್ತಿರೋದು. ಬಟ್ ಲಿನೇಯಸ್ ಇಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸನಮಿ. ಬಟ್ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಎಂಟೈರ್ ಲೈಫ್ ಇನ್ ಟು ಟೂ ಕಿಂಗ್ಡಮ್, ಒನ್ ಈಸ್ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ದಿ ಅನಿಮೇಲಿಯಾ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಏನು ಪಾಯಿಂಟ್ ಅಂದರೆ, ಈ ಎಸ್ಟಾಬ್ಲಿಶ್ಡ್ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಈ ಎಸ್ಟಾಬ್ಲಿಶ್ಡ್ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ದಟ್ ಈಸ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ನಾವೇನೀಗ ಫಾಲೋ ಮಾಡ್ತಾ ಇದ್ದೀವಿ ದಿ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ದಟ್ ಈಸ್ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಆರ್ ಎಸ್ಟಾಬ್ಲಿಶ್ಡ್ ಬೈ ಲಿನೇಯಸ್. ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಟಾಪಿಕ್ ಇದೆ, ಅಲ್ಲಿ ಇನ್ ಡೀಟೇಲ್ ಸ್ಟಡಿ ಮಾಡ್ತೀರಾ. ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ದಿ ಸೈಂಟಿಫಿಕ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕನ್ಸಿಡರ್ಡ್ ಆಸ್ ಎ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ದಟ್ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ವಾಸ್ ಫಸ್ಟ್ ಎಸ್ಟಾಬ್ಲಿಶ್ಡ್ ಬೈ ಲಿನೇಯಸ್. ಏನು ಮಾಡಿದ್ರು, ಫಸ್ಟ್ ಎಸ್ಟಾಬ್ಲಿಶ್ಡ್ ಮಾಡಿದ್ರು. ಈಗಲೂ ಸಹ ನಾವು ಪ್ರೆಸೆಂಟ್ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ನ. ಬಟ್ ನೋಡಿ, ಆಗಲೇ ಎಂಥ ಕಾಂಟ್ರಿಬ್ಯೂಷನ್ ಲಿನೇಯಸ್ನವ್ರದ್ದು. ಹಾಗಾಗಿ ನಮಗೆ ಇಲ್ಲಿ ತ್ರೀ ಪಾಯಿಂಟ್ ಸಿಕ್ತು. ಅವರ ಟೆಕ್ಸ್ಟ್ ಬುಕ್ಸ್ ನೇಮ್ ಸಿಕ್ತು, ಎಷ್ಟು ಸ್ಪೀಶೀಸ್ಗಳನ್ನ ಐಡೆಂಟಿಫೈ ಮಾಡಿದರೆ. ಒಂದು ಇಂಪಾರ್ಟೆಂಟ್ ಥಿಂಗ್, ಟೂ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ದಿ ಲಿನೇಯಸ್, ಒನ್ ಈಸ್ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ದಿ ಅನಿಮೇಲಿಯಾ. ನೆಕ್ಸ್ಟು, ಈ ಎಸ್ಟಾಬ್ಲಿಶ್ಡ್ ದಟ್ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ದಿ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್. ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ಒಂದು ಲೈನ್ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀವಿ. ದಿ ಸೈಂಟಿಫಿಕ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಸ್ ವರ್ಕ್ ಎಂಟೈಟಲ್ಡ್ ಸಿಸ್ಟಮ್ ಆ ನೇಚರ್. ಅಂದರೆ ಆರ್ಗ್ಯಾನಿಸಮ್ ಏನು ಮಾಡಿದ್ರು, ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿದ್ರು, ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಈಸ್ ವರ್ಕ್ ಎಂಟೈಟಲ್ಡ್ ಸಿಸ್ಟಮ್ ಆ ನೇಚರೇ ವಾಸ್ ಪಬ್ಲಿಷ್ಡ್ ಇನ್ 1735. 1735 ಅಲ್ಲಿ ಏನಾಯಿತು, ಎಸ್ಟಾಬ್ಲಿಷ್ ಆಯಿತು. ಓಕೆ, ಸಾರಿ, 1735 ಅಲ್ಲಿ ಅದು ಪಬ್ಲಿಷ್ ಆಯಿತು. ದಟ್ ಒನ್ ಈಸ್ ಸಿಸ್ಟಮ್ ಆ ನ್ಯಾಚುರೇ ಅಂತೇಳಿ ಕರಿತೀವಿ. ಸಿಸ್ಟಮ್ ಆ ನ್ಯಾಚುರಲ್ಲಿ ಸಿಸ್ಟಮ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಅನ್ ಆರ್ಗ್ಯಾನಿಸಮ್. ಯಾಕಂದರೆ ಒಂದು ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡಿದ್ರೆ ಆ ಆರ್ಗ್ಯಾನಿಸಮ್ನ ಏನು ಮಾಡಬೇಕು, ನಾವು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಬೇಕು. ಆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಬಗ್ಗೆ ನಮಗೆ ಕಂಪ್ಲೀಟ್ ಐಡಿಯಾ ಕೊಟ್ಟಿದ್ದು ಯಾರು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಲಿನೇಯಸ್ ಅಂತೇಳಿ ಕರಿತೀವಿ. ನಮ್ಮ ಟೋಟಲಿ ಏನು ನಾವು ಬಯಾಲಜಿ ಸ್ಟಡಿ ಮಾಡ್ತೀವಿ, ಎಸ್ಪೆಷಲಿ ಕ್ಲಾಸಿಫಿಕೇಷನ್ನಲ್ಲಿ ನಮಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ನೀಡಿರೋದು ಯಾರು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಲಿನೇಯಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಪಾಯಿಂಟ್ ಫೋಕಸ್ ಮಾಡ್ತಿದ್ದೀವಿ ಅಂದರೆ, ಒಂದು 7,300 ಸ್ಪೀಶೀಸ್ ಇದೆ, ಟೂ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್,
universal system of classification. It is nothing but binomial nomenclature, and his work entitled Systema Naturae was published in 1735. Established. This is about the first system of classification, nothing but artificial system. Artificial system classification was based on easily recognizable character. Easily recognizable character basis mele classify maadidivi andre it is nothing but artificial system anta helin maartivi indicate maartivi. Iga next observe madodare artificial complete aitu natural system. Illodi natural system ankudle the natural system of classification was proposed by Bentham and Hooker. The natural system of classification was proposed by Bentham and Hooker. Scientist name na neat note maadkoli. Okay, Bentham and Hooker en madru who established or proposed natural system of classification en madru proposed madru. Hagadre natural system of classification yav tara irutte. Iga first artificial complete aayitu. Artificial system alla nave en nodidandre easily recognizable character. ಅದನ್ನು ಮಾತ್ರ ಫೋಕಸ್ ಮಾಡಿಕೊಂಡು ಕ್ಲಾಸಿಫೈ ಮಾಡಿದ್ರೆ ಆರ್ಟಿಫಿಷಿಯಲ್ ಆಯಿತು. ನ್ಯಾಚುರಲ್ ಸಿಸ್ಟಮ್ ಅಂದ್ಕೂಡಲೆ ದಿ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಶೋ ದಿ ನ್ಯಾಚುರಲ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್. ದಿ ನ್ಯಾಚುರಲ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನ್ಯಾಚುರಲ್ ಸಿಸ್ಟಮ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ನಾವೇನು ಆರ್ಗ್ಯಾನಿಸಮ್ನ ಕ್ಲಾಸಿಫೈ ಮಾಡ್ತಿದ್ವಿ ನ್ಯಾಚುರಲ್ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ಏನು ಮಾಡ್ತೀವಿ ಕ್ಲಾಸಿಫೈ ಮಾಡ್ತಿದ್ವಿ. ಸಿಮಿಲಾರಿಟಿ ಬೇಸಿಸ್ ಮೇಲೆ ಡಿಸಿಮಿಲಾರಿಟಿ ಬೇಸಿಸ್ ಮೇಲೆ ಏನು ಮಾಡಿದ್ವಿ ಆರ್ಗ್ಯಾನಿಸಮ್ನ ಗ್ರೂಪಿಂಗ್ ಮಾಡ್ಕೊಂಡ್ವಿ. ಅದರ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಏನು ಮಾಡಿದ್ವಿ ಆರ್ಗ್ಯಾನಿಸಮ್ನ ಗ್ರೂಪಿಂಗ್ ಮಾಡಿ ಕ್ಲಾಸಿಫೈ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟು ದಿ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಶೋ ದಿ ನ್ಯಾಚುರಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್. ಇದು ಸೆಕೆಂಡ್ ಒನ್ ಆಯಿತು. ಫಸ್ಟ್ ಒನ್ ನಾವು ನೋಡಿದ್ದು ಆರ್ಟಿಫಿಷಿಯಲ್, ನಿಮಗೆ ಗೊತ್ತಿದೆ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್. ಈಗ ಸೆಕೆಂಡ್ ಒನ್ ಕಂಪ್ಲೀಟ್ ಆಯಿತು ನ್ಯಾಚುರಲ್ ಸಿಸ್ಟಮ್. ನ್ಯಾಚುರಲ್ ಸಿಸ್ಟಮಲ್ಲಿ ನಾವು ಫಾಲೋ ಮಾಡುವಂಥ ಥಿಂಗ್ಸ್ ಏನು ನ್ಯಾಚುರಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್. ಇದು ಸೆಕೆಂಡ್. ಓಕೆ ನೆಕ್ಸ್ಟ್ ಥರ್ಡ್ ಒನ್ ದಟ್ ಈಸ್ ಫೈಲೋಜೆನೆಟಿಕ್ ಸಿಸ್ಟಮ್. ದಿ ಫೈಲೋಜೆನೆಟಿಕ್ ಸಿಸ್ಟಮ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಎಂಗ್ಲರ್ ಆ್ಯಂಡ್ ಪ್ರಾಂಟಲ್. ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಹೂ ಪ್ರಪೋಸ್ಡ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಹಾಗಾದರೆ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯಾವುದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದರೆ ಎವಲ್ಯೂಷನರಿ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಏನಾದರೂ ಕ್ಲಾಸಿಫೈ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಅನಿಮಲ್ನ ಚೂಸ್ ಮಾಡಿದ್ರೆ ಅನಿಮಲ್ನ ಚೂಸ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡ್ತಾ ನಾವು ಮೇಯ್ನಾಗಿ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಅದರ ಎವಲ್ಯೂಷನ್ ಸ್ಟಡಿ ಮಾಡ್ತೀವಿ. ಅಂದರೆ ಆ್ಯನ್ಸೆಸ್ಟರ್ ಬಗ್ಗೆ ಎಲ್ಲ ಏನು ಮಾಡ್ತೀವಿ ಸ್ಟಡಿ ಮಾಡಿ ಕ್ಲಾಸಿಫೈ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅಂದರೆ ಇಲ್ಲಿ ನೋಡಿ ದಿ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಎವಲ್ಯೂಷನರಿ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಟೋಟಲ್ ಈಗ ಮೂರು ಸಿಸ್ಟಮ್ ನೋಡಿದ್ವಿ. ಒಂದು ನ್ಯಾಚುರಲ್ ಈಸಿಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ. ಸೆಕೆಂಡ್ ಒನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ವಿ. ಥರ್ಡ್ ಒನ್ ಫೈಲೋಜೆನೆಟಿಕ್ ಸಿಸ್ಟಮಲ್ಲಿ ಎವಲ್ಯೂಷನ್ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಏನು ಮಾಡಿದ್ವಿ ಕ್ಲಾಸಿಫೈ ಮಾಡಿದ್ವಿ. ಓಕೆ ಇದು ನಾವು ನೋಡಿದ ಮೂರು ಸಿಸ್ಟಮ್ ಆಯಿತು. ನೆಕ್ಸ್ಟ್ ನೋಡಿದರೆ ಈಗ ರೀಸೆಂಟ್ ಇನ್ ರೀಸೆಂಟ್ ಇಯರ್ಸ್ ದಿ ಅಪ್ರೋಚ್ ಆಫ್ ಬಯಾಲಜಿ ಹ್ಯಾಸ್ ರ್ಯಾಡಿಕಲಿ ಚೇಂಜ್ಡ್. ಅಂದರೆ ಡಿಫ್ರೆಂಟ್ ವೇಲ್ ಏನು ಮಾಡ್ತಿದ್ದಾರೆ ಕ್ಲಾಸಿಫಿಕೇಶನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಓಕೆ ರ್ಯಾಡಿಕಲಿ ಚೇಂಜ್ ಆಗಿದೆ. ಆ್ಯಂಡ್ ಟುಡೇ ವೈಲ್ ಕ್ಲಾಸಿಫೈಯಿಂಗ್ ಯಾವುದ ಬೇಸಿಸ್ ಮೇಲೆ ಅಂದರೆ ಫಿಸಿಯೋಲಾಜಿಕಲ್ ಜೆನೆಟಿಕ್ ಎಕಲಾಜಿಕಲ್ ಆ್ಯಂಡ್ ಫೈಲೋಜೆನೆಟಿಕ್ ಫೀಚರ್ಸ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಅಂದರೆ ಈಗ ಪ್ರೆಸೆಂಟ್ ಏನು ಮಾಡಿದರೆ ರ್ಯಾಡಿಕಲ್ ಆಗಿ ಚೇಂಜ್ ಆಗಿದೆ ಕ್ಲಾಸಿಫಿಕೇಶನ್. ಅಂದರೆ ಮೇಯ್ನಾಗಿ ಏನೇನು ಕನ್ಸಿಡರ್ ಮಾಡ್ತಾರೆ ಅಂದರೆ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರ್ಸ್ನ ಕನ್ಸಿಡರ್ ಮಾಡ್ತಾರೆ, ಜೆನೆಟಿಕ್ ಕ್ಯಾರೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ಕೊತಿದ್ದಾರೆ, ಎಕಲಾಜಿಕಲ್ ಡಿಸ್ಟ್ರಿಬ್ಯೂಷನ್ಸ್ಗಳನ್ನ, ಪ್ಲಸ್ ಅದರ ಜೊತೆಗೆ ಫೈಲೋಜೆನೆಟಿಕ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ ಆರ್ಗ್ಯಾನಿಸಮ್ನ ಕ್ಲಾಸಿಫೈ ಮಾಡ್ತಿದ್ದಾರೆ, ಅಗೇನ್ ನ್ಯೂ ಇಂಡಿವಿಜುವಲ್ಸ್ಗಳನ್ನ ಏನು ಮಾಡ್ತಾರೆ ಡಿಸ್ಕವರ್ ಮಾಡ್ತಿದ್ದಾರೆ. ಓಕೆ ಇದು ನಾವು ಇವತ್ತು ಕ್ಲಾಸಲ್ಲಿ ಸ್ಟಡಿ ಮಾಡಿರುವಂಥ ಟಾಪಿಕ್. ಅಂದರೆ ಇವತ್ತು ನಾವು ಟೋಟಲಿ ಸ್ಟಡಿ ಮಾಡಿದ ಥಿಂಗ್ಸ್ ಏನೇನು ಅಂದರೆ ಒಂದು ಬಯೋಡೈವರ್ಸಿಟಿ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಯಾವ ಥರದ ಸಿಸ್ಟಮ್ಸ್ಗಳನ್ನ ನೋಡಿದ್ವಿ. ಒಂದು ನ್ಯಾಚುರಲ್, ಸೆಕೆಂಡ್ ಒನ್ ಆರ್ಟಿಫಿಷಿಯಲ್,
and third one phylogenetic. ಓವರಾಲ್ ಏನು ಕ್ಲಾಸ್ ಕೇಳಿದ್ದೀರಾ ಅದನ್ನು ನೀಟಾಗಿ ಏನು ಮಾಡಿ ಪಾಯಿಂಟ್ ಮಾಡ್ಕೊಳ್ಳಿ, ಪ್ಲಸ್ ಅದರ ಜೊತೆಗೆ ಡೆಫಿನೇಷನ್ಗಳನ್ನ, ಸೈಂಟಿಸ್ಟ್ ನೇಮ್ಗಳನ್ನ, ಅವರ ಬುಕ್ಸ್ ಯಾವ ಬುಕ್ಸ್ಗಳನ್ನ ಪಬ್ಲಿಷ್ ಮಾಡಿದರೆ ಅದನ್ನೇನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.